சம்ஸ்ருதிகள் எம்மய சேஷ்டே தர்மத கதி விசாரிசலெம்ம நேமவு தர்மத கதி விசாரிசலெம்ம நேமவு விஹித விதி எந்து கிரதுகளி மன்வாதிகளோ விஹித விதி எந்து கிரதுகளி மன்வாதிகளோ சுரததிகள புஜ பவாதி தேவ பிரததி என்னாக்னையொழு எந்து ஆசதிகே சிவனுடிதா ಸುರತತಿಗಳ ಭುಜ ಭವಾದಿ ದೇವ ಪ್ರತತಿಯನ್ನಾಜ್ಞೆಯೊಳಗೆಂದು ಆಸತಿಗೆ ಶಿವನುಡಿದ ವೇದವ್ಯಾಸರು ದ್ರೌಪದಿಯನ್ನ ಐವರು ಪಾಂಡವರು ಮದುವೆಯಾಗುವುದು ತಪ್ಪಿಲ್ಲ ಅಂತ ಹೇಳೋದಕ್ಕೋಸ್ಕರ ಅನೇಕ ಪೂರ್ವ ಕಥನಗಳನ್ನು ಹೇಳಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು ಅನ್ನೋದನ್ನು ವೀಕ್ಷಕರು ಅರ್ಥ ಮಾಡಿಕೊಳ್ಬೇಕು. ನಾವೀಗ ಕುಮಾರವ್ಯಾಸ ಭಾರತದ ಆದಿಪರ್ವದ 16ನೇ ಸಂಧಿಯ 51ನೇ ಪದ್ಯಕ್ಕೆ ಬರ್ತಾ ಇದ್ದೇವೆ. ಈಶ್ವರ ಹೇಳೋ ಮಾತಿದು. ಅವನು ಪತಿಂದೇಹಿ ಪತಿಂದೇಹಿ ಅಂತ ಈಕೆ 5 ಸಲ ಕೇಳಿಬಿಟ್ಲಲ್ಲ, ಅದಕ್ಕೆ 5 ಜನ ಗಂಡಂದ್ರಾಗಲಿ ಅಂತ ಹೇಳಿಬಿಟ್ಟ. ಅವಳು ಕಿವಿ ಮುಚ್ಕೊಂಡು ಅಯ್ಯಯ್ಯೋ ಇದು ವಿಹಿತವೇ ಇದು ಸರಿಯೇ ಅಂತ ಕೇಳಿದಾಗ ಈಶ್ವರ ಹೇಳ್ತಾನೆ, ಯಾವಾಗಲೂ ಐ ಆಮ್ ದಿ ಲಾಸ್ಟ್ ವರ್ಡ್ ಅಂತ ಹೇಳಬೇಕು, ಐ ಆಮ್ ದಿ ಫೈನಲ್ ಅಥಾರಿಟಿ ಅಂತ ಹೇಳ್ತಾರೆ. ನಾನು ಹೇಳಿದ್ಮೇಲೆ ಇನ್ಯಾವುದು ಪ್ರಶ್ನೆನೇ ಇಲ್ಲ, ಅದರಿಂದ ಆಚೆಗೆ ಯಾರನ್ನು ಕೇಳಬೇಕಾಗಿಲ್ಲ. ಇದಕ್ಕೆ ಅಥಾರಿಟಿ ಅಂತ ಹೆಸರು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಬ್ಬರು ಡಿ ಎಲ್ ನರಸಿಂಹಾಚಾರ್ ಅಂತಿದ್ರು, ಅವ್ರ ಬಗ್ಗೆ ಈ ಮಾತನ್ನು ಹೇಳ್ತಾ ಇದ್ರು. ಒಂದು ಶಬ್ದಕ್ಕೆ ಅರ್ಥ ಬೇಕಾದರೆ ಪ್ರೊಫೆಸರ್ ತೀನಂ ಶ್ರೀಕಂಠಯ್ಯನವರು ಹೇಳ್ತಾ ಇದ್ದಿದ್ದು ನಮಗಿದನ್ನು, ನಿಮ್ಗೆ ಯಾವುದಾದ್ರು ಶಬ್ದಕ್ಕೆ ಅರ್ಥ ಬೇಕಾದರೆ ನಿಘಂಟು ನೋಡಿ, ಹಲವಾರು ನಿಘಂಟುಗಳನ್ನು ತಡಕಿ, ನಿಘಂಟುಗಳಲ್ಲೂ ಒಂದು ವೇಳೆ ಸಿಕ್ಕದೆ ಇದ್ದರೆ ಡಿ ಎಲ್ ನರಸಿಂಹಾಚಾರ್ಯನ ಕೇಳಿ ಹೋಗಿ. ಅವರೂ ಗೊತ್ತಿಲ್ಲ ಅಂದರೆ ಸದ್ಯಕ್ಕೆ ಈ ಶಬ್ದಕ್ಕೆ ಅರ್ಥ ಕಂಡುಹಿಡಿದವನು ಯಾವನೂ ಇಲ್ಲ ಅಂತ ಅರ್ಥ. ಅಂದರೆ ಅಷ್ಟರ ಮಟ್ಟಿಗೆ ಕೊನೆಯ ಮಾತು ಅಂತ ಹೇಳಬಹುದಾದದ್ದು ನನ್ನ ಮಾತು. ಶಿವ ಹೇಳ್ತಾ ಇದ್ದಾನಿಲ್ಲಿ, ಶ್ರುತಿಗಳೆಂಬುದೇ ಎಮ್ಮ ನುಡಿ. ವೇದಗಳೇನಪ್ಪ ಹೇಳ್ತವೆ, ನಾನೇನು ಹೇಳಿದ್ನೋ ಅದನ್ನ ಹೇಳ್ತೇವೆ ಅಷ್ಟೇ. ನೀನು ಯಾಕೆ 5 ಜನ ಗಂಡದರಾಗಲಿ ಅಂದಿದ್ದಕ್ಕೆ ಇದು ಧರ್ಮ ಅಲ್ಲ ಅಂತೀಯ? ಧರ್ಮ ಯಾವುದು? ನಾನೇನು ಹೇಳ್ತೀನೋ ಅದೇ ಧರ್ಮ, ಅದೇ ವೇದ. ಶ್ರುತಿಗಳೆಂಬುದೇ ಎಮ್ಮ ನುಡಿ. ಇದು ತುಂಬ ತಮ್ಮ ಬಗ್ಗೆ ನಂಬಿಕೆ ಉಳ್ಳವರು ತಾವು ಮಾಡುವ ಅಸಂಶಯಂ ಕ್ಷತ್ರ ಪರಿಗ್ರಹ ಕ್ಷಮ ಯದಾರ್ಯ ಮಸ್ಯಾಂ ಅಭಿಲಾಷಿ ಮೇ ಮನಃ. ದುಷ್ಯಂತನಿಗೆ ಮಾತ್ರ ಇದು ಹೇಳೋಕ್ಕಾಯಿತು. ಆರ್ಯವಾದ ನನ್ನ ಮನಸ್ಸು ಈ ಕಾಡಿನ ಹುಡುಗಿ ಶಕುಂತಲೆಯಲ್ಲಿ ಆಸಕ್ತವಾಗಿದೆ ಅಂದಮೇಲೆ ಇವಳು ಬ್ರಾಹ್ಮಣ ಕನ್ಯೆ ಇರಲಾರಳು. ಅದು ಎಂತಹ ಸುಸಂಸ್ಕೃತವಾದ ಮನಸ್ಸು, ಪರಿಪಕ್ವವಾದ ಮನಸ್ಸು ಮಾತ್ರ ಅದು ಹೇಳುತ್ತೆ. ಆದ್ದರಿಂದ ಡಿಕ್ಟೇಟ್ ಆಫ್ ದಿ ಕಾನ್ಷಿಯನ್ಸ್ ಅಂತೀವಲ್ಲ, ನಮ್ಮ ಪ್ರಜ್ಞೆ ಏನು ಹೇಳುತ್ತೆ ಅದು ಮುಖ್ಯ. ಈಶ್ವರ ಪ್ರಜ್ಞೆ ಹೇಳೋದನ್ನು ಎಲ್ಲ ಹೇಳಬೇಕು, ವೇದನೂ ಅದನ್ನೇ ಹೇಳಬೇಕು. ಶ್ರುತಿಗಳೆಂಬುದೇ ಎಮ್ಮ ನುಡಿ, ನನ್ನ ಮಾತೇ ವೇದವಾಕ್ಯ. ಸಂಸ್ಕೃತಿಗಳ್, ಸಂಸ್ಕೃತಿ ಅಂದರೆ ಸಂಸಾರ ಅಂಥೇಳಿ, ಹುಟ್ಟು ಸಾವುಗಳ ಗತಿಯನ್ನು ಸಂಸ್ಕೃತಿ ಅಂತಾರೆ. ಅನೇಕರಿಗೆ ಈ ಶಬ್ದ ಗೊತ್ತಿರಲ್ಲ, ಸಂಸ್ಕೃತಿ ಸಂಸ್ಕೃತಿ ಎರಡು ಶಬ್ದಗಳಿವೆ. ಸಂಸ್ಕೃತಿ ಅನ್ನೋದು ಒಂದು ಸಮುದಾಯದ ಒಂದು ಸಂಸ್ಕೃತಿಗೆ ಕಲ್ಚರಿಗೆ ಸಂಬಂಧಪಟ್ಟ ಶಬ್ದ. ಆದರೆ ಸಂಸ್ಕೃತಿ ಅಂದರೆ ಹುಟ್ಟು ಸಾವುಗಳ ಜೀವನ ಗತಿಯುಳ್ಳಂತಹ ಈ ಸಂಸಾರ ವ್ಯಾಪಾರವನ್ನು ಲೋಕ ವ್ಯಾಪಾರವನ್ನು ಸಂಸ್ಕೃತಿ ಅಂತಾರೆ. ಸಂಸ್ಕೃತಿಗಳು ಈ ಲೋಕ ವ್ಯಾಪಾರ ಎಲ್ಲ ಎಮ್ಮಯ ಚೇಷ್ಟೆ. ಚೇಷ್ಟೆ ಅಂದರೆ ಚಟುವಟಿಕೆ ಅಂತೇಳಿ, ನಮ್ಮ ಕ್ರಿಯೆ. ಧರ್ಮದ ಗತಿ ವಿಚಾರಿಸಲು ಎಮ್ಮ ನೇಮ. ಗಹನ ಕರ್ಮಣೋ ಗತಿ ಅಂತ ಒಂದು ಮಾತಿದೆ. ಈ ಕರ್ಮದ ಗತಿ ಬಹಳ ಗಹನವಾದದ್ದು, ಅದು ಕೂಡ ನಮ್ಮ ನೇಮ, ನಾವು ಹೇಳಿದಂತೆ ನಡೀಬೇಕದು. ಅಲ್ಲಿದೆ ಅದರ ಸೂತ್ರ. ವಿಹಿತ ವಿಧಿ ಎಂದು ನಾನೇ ವಿಧಿ, ನಾ
ನಾನು ಹೇಳಿದ್ದೆ ಪಾಲಿಸಬೇಕು ಅಂತ ಕ್ರತುಗಳು, ಕ್ರತು ಅಂದ್ರೆ ಯಾಗಗಳು, ಯಾಗಗಳು ಮಾಡೋದು ಏತಕ್ಕೆ? ಈಶ್ವರ ಪ್ರೀತ್ಯರ್ಥಂ ಅನ್ನೋ ಮಾತೇ ಇದೆ ಅಲ್ಲಿ. ಶಿವನಿಗೆ ಸಮಾಧಾನವಾಗಲಿ, ಶಿವ ಅನ್ನೋ ನಮ್ಮ ಅಂತರಂಗದಲ್ಲಿರೋನು, ಅದು ಪರಿಶುದ್ಧವಾದದ್ದು, ಅದು ತೃಪ್ತಿಗೊಂಡರೆ ಎಲ್ಲವೂ ತೃಪ್ತಿಗೊಂಡಂತೆ. ಹಾಗೆ ಮನ್ವಾದಿಗಳು, ಮನ್ವಂತರಗಳು, 14 ಮನ್ವಂತರಗಳಿವೆ. ಮುಂದೆ ಅದರ ಸಂದರ್ಭ ಬಂದಾಗ ನಾನು ಮನ್ವಂತರಗಳ ಬಗ್ಗೆ, ಲೋಕ ಸೃಷ್ಟಿಯ ಬಗ್ಗೆ ಹೇಳ್ತೇನೆ. ಈ ಮನ್ವಂತರಗಳು, ಹಾಗೆ ಸುರತತಿಗಳು, ಆ ದೇವ ಸಮೂಹಗಳು ಎಷ್ಟಿದೆಯೋ ಅವು ಮನ್ವಂತರಗಳು. ನಾವು ಮಾಡುವ ಕ್ರತುಗಳು, ಯಾಗಗಳು, ಅಭುಜಭವಾದಿ ದೇವ ಪ್ರತತಿ, ಅಭುಜಭವ ಬ್ರಹ್ಮ ಮೊದಲಾದ ದೇವತೆಗಳು ಎಲ್ಲರೂ ಎನ್ನಾಜ್ಞೆಯೊಳಗೆ ನನ್ನ ಅಪ್ಪಣೆಯಲ್ಲಿ ಇರ್ತಾರೆ. ಅದರಿಂದ ಪರಮ ಶಾಸನ ನನ್ನ ಮಾತು ಅಂತಂದರೆ, ನಾನು 5 ಅಂತ ಹೇಳಿಬಿಟ್ಟೆ, ಆದ್ದರಿಂದ ಅದು ನಡೆದೇ ನಡೆಯುತ್ತೆ, ನೀನು ಯೋಚನೆ ಮಾಡಬೇಡ ಎಂದು ಸತಿಗೆ ಶಿವ ನುಡಿದ. ಅವನು ತನ್ನಲ್ಲೇ ನಂಬಿಕೆಯನ್ನು ತುಂಬಿಕೊಂಡವನು, ಅವಳಿಗೆ ಈ ಧೈರ್ಯವನ್ನು ಹೇಳ್ತಾ ಇದ್ದಾನೆ. ನಿನ್ನ ಕದನವೇ ಪುಣ್ಯ ಕದನವೋ, ನಿನ್ನ ಚರಿತವೇ ಪುಣ್ಯ ಚರಿತವೋ, ನಿನ್ನ ಕದನವೇ ಪುಣ್ಯ ಕದನವೋ, ನಿನ್ನ ಚರಿತವೇ ಪುಣ್ಯ ಚರಿತವೋ, ನಿನ್ನ ನೆನೆದಂಗನಿಗೆ ಬಹುದು ಪತಿವ್ರತ ಭಾವ, ನಿನ್ನ ನೆನೆದಂಗನಿಗೆ ಬಹುದು ಪತಿವ್ರತ ಭಾವ, ಎನ್ನನುಜ್ಞೆಗೆ ಧರ್ಮ ಚಿಂತಾಪನ್ನೆಯಾಗದಿರೆಂದು, ಎನ್ನನುಜ್ಞೆಗೆ ಧರ್ಮ ಚಿಂತಾಪನ್ನೆಯಾಗದಿರೆಂದು, ಕೃಪೆಯಲ್ಲಿ ತನ್ನ ಸಿರಿಕರತಳವನು ಇರಿಸಿದನು ಉತ್ತಮಾಂಗದಲ್ಲಿ, ಕೃಪೆಯಲ್ಲಿ ತನ್ನ ಸಿರಿಕರತಳವನು ಇರಿಸಿದನು ಉತ್ತಮಾಂಗದಲ್ಲಿ. ಈಶ್ವರ ಅವಳಿಗೆ ಇಷ್ಟೊಂದು ಸಮಾಧಾನ ಹೇಳಿದ್ದಲ್ಲದಲ್ಲೇನೆ ಅವಳನ್ನು ಹೊಗಳ್ತಾನೆ. ಮುಂದೆ ನೀನು ಪತಿವ್ರತೆಯಾಗಿ ಬಾಳ್ತೀಯೇ, ಪ್ರಪಂಚವೇ ನಿನ್ನ ಪತಿವ್ರತೆ ಅಂತ ಹೊಗಳುತ್ತೆ, ಹೆದರಬೇಡ ಅಂತ ಹೇಳಿಬಿಟ್ಟು ಸಿರಿ ಕರತಳವ ನಿರಿಸಿದ ಉತ್ತಮ ಅಂಗದಲ್ಲಿ ಅವಳು ತಲೆ ಮೇಲೆ ಕೈಯಿಟ್ಟನಂತೆ. ಪುಣ್ಯಕ್ಕೆ ಹಳೆಗನ್ನಡದಲ್ಲಿ ತಲೆ ಮೇಲೆ ಕೈಯಿಟ್ಟ ಅಂದರೆ ಒಳ್ಳೆಯದನ್ನು ಬಯಸ್ದ ಅಂತ ಅರ್ಥ. ಹೊಸಗನ್ನಡದಲ್ಲಿ ಈ ಮಾತು ಹೇಳೋಕ್ಕಾಗಲ್ಲ, ತಲೆ ಮೇಲೆ ಕೈಯಿಡ್ತಾರೆ ಅಂತಂದರೆ ಹಾಗೆ ತುಳಿದು ಬಿಡ್ತಾರೆ, ಬಲೀನ್ ತುಳಿದ ಹಾಗೆ ಅನ್ನೋ ಅರ್ಥ. ಅವಳ ತಲೆಯ ಮೇಲೆ ಕೈಯಿಟ್ಟು ಈಶ್ವರ ಹೇಳ್ತಾನೆ, ನಿನ್ನ ಕಥನವೇ ಪುಣ್ಯ ಕಥನವೋ, ಆಮೇಲೆ ನಿನ್ನ ಚರಿತವೇ ಪುಣ್ಯ ಚರಿತ. ನೋಡು, ನಾಳೆ ನಿನ್ನ ಕಥೆ ಎಲ್ಲ ಕೇಳ್ತಾರೆ, ಎಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ನಿನ್ನ ನೆನೆದ ಅಂಗನೆಗೆ ಬಹುದು ಪತಿವ್ರತ ಭಾವ. ಯಾವುದಾದ್ರು ಹುಡುಗಿ ನಿನ್ನನ್ನು ಜ್ಞಾಪಿಸ್ಕೊಂಡ್ರೆ, ನಿನ್ನನ್ನು ಆಚರಣೆಗೆ ಶ್ರೇಷ್ಠಳಾದವಳು ಅಂತ ತಿಳ್ಕೊಂಡ್ರೆ ಅವರು ಪುಣ್ಯವಂತರಾಗ್ತಾರೆ. ಅದರಿಂದ ನಾನು ಈಗ ಹೇಳಿಬಿಟ್ಟೆ ಅಂಥೇಳಿ ಧರ್ಮ ಚಿಂತಾಪನ್ನೆಯಾಗದಿರೋ, ಧರ್ಮದ ವಿಚಾರದಲ್ಲಿ ಚಿಂತೆಯ ಕ್ಲೇಶಕ್ಕೆ ಒಳಗಾಗಬೇಡ, ನಾನಿದ್ದೀನಿ, ಧೈರ್ಯ ಕೊಡ್ತೇನೆ. ನಿನಗೂ 5 ಪತಿಗಳಾಗ್ತಾರೆ, ಆದರೆ ಅದು ಯೋಚನೆ ಮಾಡಬೇಕಾದಿಲ್ಲ, ನೀನು ಪರಮ ಪತಿವ್ರತೆ ಎಂದು ಕೃಪೆಯಲ್ಲಿ ಈಶ್ವರ ಅವಳಿಗೆ ಸಾಂತ್ವನದ ವಚನಗಳನ್ನು ಹೇಳಿದ.